ಬಿಜೆಪಿಯಿಂದ ಬಂದವರಿಗೆ ಕಾಂಗ್ರೆಸ್ ನೀಡುತ್ತಾ ಟಿಕೆಟ್. ಬಿಜೆಪಿಯಲ್ಲಿ ಆಗುತ್ತಿದೆಯಾ ಅತೃಪ್ತ ಶಾಸಕರ ಎಫೆಕ್ಟ್? ವೀಕ್ಷಕರೇ, ಫೈರಿಂಗ್ ನ್ಯೂಸ್ಗೆ ಸ್ವಾಗತ. ಅತೃಪ್ತ ಶಾಸಕರು ರಾಜೀನಾಮೆ ಕೊಟ್ಟಿದ್ರಿಂದ ಮೈತ್ರಿ ಸರ್ಕಾರ ಬಿದ್ದೋಯ್ತು. ಅತೃಪ್ತರ ಶಾಸಕತ್ವನ ಅನರ್ಹತೆ ಮಾಡಿ ಸ್ಪೀಕರ್ ಆದೇಶ ಹೊರಡಿಸಿದ್ರು. ಈಗ ರಾಜೀನಾಮೆ ಕೊಟ್ಟಿರುವಂತ 17 ಕ್ಷೇತ್ರಗಳಲ್ಲಿ ಉಪಚುನಾವಣೆ ಬರ್ತಾ ಇದೆ. ಆ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಕ್ಕೆ ಬಿಜೆಪಿಯಿಂದ ಅನರ್ಹ ಶಾಸಕರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಮಾತುಗಳು ಕೇಳ್ಬರ್ತಿದೆ. ಇಷ್ಟು ವರ್ಷ ಬಿಜೆಪಿನಲ್ಲಿ ಇದ್ದಂತ ಶಾಸಕರುಗಳು, ರಾಜಕೀಯ ಮುಖಂಡರುಗಳು ನಮಗೆ ಟಿಕೆಟ್ ನೀಡಿದಾನೆ, ಈಗ ಹೊಸದಾಗಿ ಬರ್ತಾರಲ್ಲ ಅನರ್ಹ ಶಾಸಕರು, ಅವರು ಟಿಕೆಟ್ ನೀಡ್ತಾ ಇದಾರೆ ಅನ್ನೋ ಅಸಮಾಧಾನ ತೋರ್ತಾ ಇದಾರಂತೆ. ಈ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವಂತ ಸತೀಶ್ ಜಾರಕಿಹೊಳಿ ಅವರು, ನೋಡಿ ಅಸಮಾಧಾನ ಎಲ್ಲಾ ಪಕ್ಷದಲ್ಲೂ ಇರುತ್ತದೆ, ಬಿಜೆಪಿನಲ್ಲೂ ಕೂಡ ಅಸಮಾಧಾನ ಇದೆ. ಉಪಚುನಾವಣೆಯಲ್ಲಿ ನಮಗೆ ಟಿಕೆಟ್ ನೀಡಲಿಲ್ಲ ಅನ್ನೋ ಅಸಮಾಧಾನ ಇರುವಂತ ಶಾಸಕರು, ರಾಜಕೀಯ ಮುಖಂಡರುಗಳು ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರುಗಳನ್ನ ಭೇಟಿಯಾಗ್ತಿದ್ದಾರೆ. ಒಂದು ಸುತ್ತಿನ ಮಾತುಕತೆ ಆಲ್ರೆಡಿ ಆಗಿದ್ದು, ಯಾವಾಗ ಬಿಜೆಪಿ ಬಿಟ್ಟು ನಾಯಕರುಗಳು ಬರ್ತಾರೋ ಅವಾಗ ಅವ್ರು ಕೇಳಿದಂತ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ಅನ್ನ ನೀಡುತ್ತೆ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ. ಬಿಜೆಪಿಲಿ ತಮ್ಮ ಪಕ್ಷದ ನಾಯಕರನ್ನ ಉಳಿಸಿಕೊಳ್ಳೋಕೋಸ್ಕರ ಕೆಲವು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಗಳನ್ನ ಕೊಡುವುದರ ಮೂಲಕ ಅವರ ಅತೃಪ್ತಿನ ಹೋಗಲಾಡಿಸಕ್ಕೆ ಪ್ರಯತ್ನ ಪಡ್ತಾ ಇದಾರೆ. ಅದೆಷ್ಟು ಮಟ್ಟಕ್ಕೆ ಸಫಲ ಆಗುತ್ತೆ ಗೊತ್ತಿಲ್ಲ. ನಮ್ಗೆ ಉಪಚುನಾವಣೆ ಸ್ಪರ್ಧಿಸಲೇಬೇಕು ಅಂತ ಅಂದ್ಬಿಟ್ಟು ಹಠ ಹಿಡಿದಂತ ನಾಯಕರು ಕಾಂಗ್ರೆಸ್ ಕಡೆ ಎಷ್ಟು ಜನ ಮುಖ ಮಾಡ್ತಾರೆ, ಬಿಜೆಪಿನ ಎಷ್ಟು ಜನ ಬಿಟ್ಟೋಗ್ತಾರೆ ಅನ್ನೋದನ್ನ ನಾವು ಕಾದಷ್ಟೇ ನೋಡ್ಬೇಕಾಗಿದೆ. ಯಾರು ಏನಾರ ಆಗ್ಲಿ, ಅನರ್ಹ ಶಾಸಕರಿಂದಾಗಿ ನಮ್ಗೆ ಅಧಿಕಾರ ಸಿಕ್ಕಿದೆ, ಅವ್ರನ್ನ ನಾವು ಕೈ ಬಿಡಲ್ಲ, ಅವ್ರಿಗೆ ಟಿಕೆಟ್ ಕೊಡ್ತೀವಿ ಅನ್ನೋ ಮಾತುಗಳನ್ನ ಬಿಜೆಪಿ ನಾಯಕರುಗಳು ಆಡ್ತಾ ಇದಾರೆ. ಮತ್ತಷ್ಟು ಅಪ್ಡೇಟ್ಸ್ ರಾಜ್ಯ ರಾಜಕೀಯದಲ್ಲಿ ಏನಾಗ್ತಿದೆ ತಿಳಿಸ್ಕೊಡ್ತೀವಿ. ವೀಕ್ಷಕರೇ, ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ. ಜಸ್ಟ್ ಥಿಂಕ್ ಪಾಸಿಟಿವ್. ಬಿಜೆಪಿಯಿಂದ ಬಂದವರಿಗೆ ಕಾಂಗ್ರೆಸ್ ನೀಡುತ್ತಾ ಟಿಕೆಟ್. ಬಿಜೆಪಿಯಲ್ಲಿ ಆಗುತ್ತಿದೆಯಾ ಅತೃಪ್ತ ಶಾಸಕರ ಎಫೆಕ್ಟ್?